जपा कुसुम संकाशम काश्यपेयम महद्युतिम तमोरिम सर्वपापाग्रम प्रणतोऽस्मि दिवाकरम ओम राम ह्रीम रौम सह सूर्याय नमः। नमस्कार बंधुगळे, नम्मेल्ल आत्मीय वीक्षक बंधुगळिगे तुलसी कन्नड चानल इंद स्वागत मत्ते सुस्वागत। बंधुगळे, एल्ल नम्म वीडियोस गळु कूड ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಮಾಹಿತಿಯನ್ನು ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಬಾರಿ ಬರೀ ರಾಶಿ ಯಾವ ರಾಶಿಗೆ ಈ ಬರುತ್ತೆ, ಒಂದು ಸಾವಿರಕ್ಕೆ ಲಕ್ಷ ಕೋಟಿ ಬರುತ್ತೆ, ಹಾಗೆ ಆ ಥರ ಗಿಮಿಕ್ಸನ್ನು ನಾವು ಮಾಡ್ತಕ್ಕಂಥದ್ದಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಪ್ರತಿಯೊಬ್ಬ ಗ್ರಾಹಕರಿಗೂ ತಿಳ್ಕೊಳ್ತಕ್ಕಂಥದ್ದು, ತಮ್ಮ ಜಾತಕವನ್ನು ತಾವೇ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಎಲ್ಲ ಕೆಲಸಗಳನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೆ ಕೊಡಲಿಕ್ಕೆ. ಆದಷ್ಟು ನಿಮ್ಮ ಸಹಕಾರ ಬಹಳ ಮುಖ್ಯ ಆಗ್ತದೆ. ನಿಮ್ಮ ಸಹಕಾರ ಇದ್ದರೆ ಇನ್ನಷ್ಟು ವಿಡಿಯೋಗಳನ್ನು ನಾವು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಚಾನಲ್ ಪ್ರಿಯಾರಿಟಿ ಕೂಡ ಅದೇ ಆಗಿದೆ. ಆದಷ್ಟು ಜನಗಳಿಗೆ ಒಳ್ಳೆಯದನ್ನು ಕೊಡಬೇಕು. ಬರೀ ನಿಮ್ಮ ಮೊಬೈಲ್ ತೆಗೆದ್ರೆ ಜ್ಯೋತಿಷ್ ಹೇಳಿದ್ರೆ ಈ ರಾಶಿಯವರಿಗೆ ಲಕ್ಷ ಕೋಟಿ ಬರ್ತಕ್ಕಂಥದ್ದು ಆರ್ಥಿಕ ವರ್ಷ ಅದು ಇದು ಎಲ್ಲ ಹೇಳ್ತಿರ್ತೀವಿ. ಮೂಲ ಜಾತಕವನ್ನು ಬಿಟ್ಟು ರಾಶಿದೆಲ್ಲ ಹೇಳ್ತಿರ್ತೀವಿ. ರಾಶಿದು ಹೇಳಬೇಕಾದ್ರೂ ಕೂಡ ಕೆಲವೊಂದು ನಾವು ವೈಜ್ಞಾನಿಕವಾಗಿ ಗ್ರಹಗಳ ಆಧಾರದ ಮೇಲೆ ಈ ರೀತಿ ಬರುತ್ತೆ, ಈ ರೀತಿಯಾದಂಥ ಸಂಕಷ್ಟಗಳು ಬರಬಹುದು ಅಂತ ಹೇಳ್ಬೋದು. ಅದರಲ್ಲೂ ಇಂಪಾರ್ಟೆಂಟಾಗಿ ದಶಾಭುಕ್ತಿನೇ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾದಂಥ ಮಾಹಿತಿ ಏನಪ್ಪ ಅಂದರೆ, ನಾವು ಸೂರ್ಯ ಮತ್ತು ರಾಹುವಿನ ಸಂಯೋಗ ಇದ್ದಾಗ ಇಲ್ಲಿ ವಿಶೇಷ ಮಾಹಿತಿ, ಯಾವ ಯಾವ ಮನೆಗಳಲ್ಲಿದ್ದಾಗ ಅವರಿಗೆ ಯಾವ ರೀತಿಯ ತಂದೆ ಆಗಿರ್ತಾರೆ, ಯಾವ ಒಂದು ಕಾಲದಲ್ಲಿ ಹುಟ್ಟಿರ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನೋಡಿ, ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದಾಗ ನಾವು ಸರಳವಾಗಿ ಅನಾಲಿಸಿಸ್ ಕೊಡ್ಬೋದು. ಆತ ಗ್ರಹಣ ಕಾಲದಲ್ಲಿ ಹುಟ್ಟಿದ್ದಾನೆ, ಗ್ರಹಣ ಒಂದು 10-15 ಅಬ್ಬಬ್ಬ ಮ್ಯಾಕ್ಸಿಮಮ್ ಒಂದು 5 ದಿವಸ 10 ದಿವಸ ಇರತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ಜನನ ಆಗಿದೆ ಅಂದಾಕ್ಷಣಕ್ಕೆ ಕೆಲವರು ಏ ಗ್ರಹಣದಲ್ಲಿ ಹುಟ್ಬಿಟ್ಟಿದ್ದಾನಪ್ಪ ಕೆಟ್ಟದಾಗ್ತದೆ, ಅವರು ಭಾಳ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ. ನಾವು ಕೆಲವೊಬ್ಬರು ತಗೊಂಡೋಗಿ ಗ್ರಹಣ ಕಾಲದಲ್ಲಿ ಸೂರ್ಯ ರಾಹು ಇದೆ, ಗ್ರಹಣ ಕಾಲ ಹುಟ್ಟಿದ್ದಾರೆ, ಪಿತೃದೋಷ ಇವೆಲ್ಲ ಕೇಳ್ತಿರ್ತೀವಿ. ಯಾವ ಮನೆ ಉತ್ತಮ ಅದೆಲ್ಲ ಯಾರು ನೋಡೋಕ್ಕವಲ್ಲ, ಯಾವ ತಂದೆ. ಇಲ್ಲಿ ಸೂರ್ಯವನ್ನು ನಾವು ನೋಡಿದಾಗ, ಸೂರ್ಯನನ್ನ ಕಾರಕತ್ವವನ್ನು ನೋಡಿದಾಗ ವಿಲ್ ಪವರ್ ಅಂದರೆ ಆತ್ಮಕಾರಕ ಅಂತ ಕೂಡ ಕರಿತೀವಿ. ಜೊತೆಗೆ ಸೂರ್ಯ ಅಡ್ಮಿನಿಸ್ಟ್ರೇಟಿವ್ ಪವರ್ ಇರ್ತಕ್ಕಂಥದ್ದು, ಸೂರ್ಯ ತಂದೆ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಸೂರ್ಯ ಮತ್ತು ರಾಹು ಕೂತಾಗ ಮನೆಗೆ ಯಾವ ರೀತಿಯಾದಂಥ ತಂದೆ ಇರ್ತದೆ, ಯಾವ ರೀತಿಯ ತಂದೆಯಿಂದ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ, ಭಾಳ ವಿಶೇಷವಾದಂಥ ಮಾಹಿತಿ ಆಗ್ತದೆ. ಇಲ್ಲಿ ನಾವು ಲಗ್ನದ ಪ್ರಕಾರವನ್ನು ನೋಡ್ಕೊಂಡು ಹೋಗೋಣ, ಮನೆಗಳ ಪ್ರಕಾರ ನೋಡ್ಕೊಂಡು ಹೋಗೋಣ, ರಾಶಿಯ ಪ್ರಕಾರ ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾವ ಯಾವ ರಾಶಿಯಲ್ಲಿ ಕೂತ್ಕೊಂಡ್ರೆ ಯಾವ ತತ್ವ ಇರತಕ್ಕಂಥದ್ದು ಡೀಪ್ ಅನಾಲಿಸಿಸ್ ಕೊಡೋಣ. ಈಗ ಮೊದಲನೇದಾಗಿ ಲಗ್ನ ಭಾವದಲ್ಲಿ ಸೂರ್ಯ ರಾಹು ಕೂತಾಗ ಯಾವ ರೀತಿಯ ವ್ಯಕ್ತಿ ಆಗ್ತಾನೆ ಅಂದರೆ, ರಾಹು ಲಗ್ನದಲ್ಲಿ ಕೂತಾಗ ಸ್ವಲ್ಪ ಆಸೆಗಳನ್ನು ಜಾಸ್ತಿ ಕೊಡುತ್ತೆ, ಅವರ ವಿಲ್ ಪವರ್ಗೆ ದುರಾಲೋಚನೆಗಳನ್ನು ಜಾಸ್ತಿ ಕೊಡುತ್ತೆ, ಮನೆಗೆ ಅಷ್ಟು ಕಾನ್ಸಂಟ್ರೇಷನ್ ಕೊಡಲ್ಲ, ಕುಟುಂಬಕ್ಕೆ ಅಷ್ಟು ಕಾನ್ಸಂಟ್ರೇಷನ್ ಕೊಡದಲ್ಲೇ ಇರತಕ್ಕಂಥ ವ್ಯಕ್ತಿಗಳು ಈ ಸೂರ್ಯ ರಾಹು ಒಂದನೇ ಮನೆ ಲಗ್ನಭಾವದಲ್ಲಿ ಕೂತಾಗ ಸ್ವತಃ ತನ್ನ ಸುಖಕ್ಕೋಸ್ಕರ ಇರತಕ್ಕಂಥ ತಂದೆಯಾಗಿ ಪರಿಣಾಮ ಆಗ್ತಾರೆ. ಹಾಗೆ ಸೂರ್ಯ ರಾಹು ಎರಡನೇ ಮನೆಯಲ್ಲಿ ಕೂತಾಗ ಸ್ವಲ್ಪ ಮಟ್ಟಿಗೆ ಮನೆಯ ಆಡಳಿತವನ್ನು ಜಾಸ್ತಿ ಒಂದು ಸ್ಟ್ರಿಕ್ಟ್ನೆಸ್ ಮಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ನಮ್ಮ ಮಕ್ಕಳು ಏನಾದರೂ ತಂದೆ ಯಾಕಪ್ಪ ನಮ್ಮ ತಂದೆ ಮನೆಗೆ ಬಂದ ಏನಾದರೂ ಒಂದು ಬೈತಲೇ ಇರ್ತಾನೆ, ಕಿರಿಕಿರಿ ಮಾಡ್ತಲೇ ಇರ್ತಾನೆ, ಕುಟುಂಬದ ಮೇಲೆ ತಮ್ಮ ಸಾರಥ್ಯವನ್ನು ಜಾಸ್ತಿ ತರುತ್ತಾನೆ, ಮಕ್ಕಳಲ್ಲಿ ಪ್ರೀತಿ ಇದ್ದರೂ ಕೂಡ ಅವ್ರದ್ದೇ ನಡಿಬೇಕು ಅಂತಕ್ಕಂಥ ಮನೋಭಾವಗಳು ಜಾಸ್ತಿ ಆಗ್ತವೆ. ಅದೇ ಸೂರ್ಯ ರಾಹು ಮೂರನೇ ಮನೆಯಲ್ಲಿದ್ದರೆ ಖಂಡಿತ ಒಂದು ಅಂದರೆ ಅಲ್ಲಿರ್ತಕ್ಕಂಥ ಸಹ ನೈಬರ್ಸ್ಗೆ ಭಾಳ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರ್ತದೆ. ಆದಷ್ಟು ಬೇರೆ ಏನಾದರೂ ಕೆಲಸ ಆಗಬೇಕಾ, ಇವರ ಒಂದು ಕಾರಕತ್ವ ಜಾಸ್ತಿ ಇರತಕ್ಕಂಥದ್ದು. ಯಾರಿಗೆ ಸೂರ್ಯ ರಾಹು ಅವರ ಜಾತಕದಲ್ಲಿ ಮೂರನೇ ಮನೆಯಲ್ಲಿದೆಯೋ ಸ್ವಲ್ಪ ನೈಬರ್ಗೆ ಸಹಾಯ ಮಾಡ್ತಕ್ಕಂಥ ಕೆಪ್ಯಾಸಿಟಿ ಮತ್ತು ಅವರಿಗೆ ಕೇಪಬಿಲಿಟಿ ಜಾಸ್ತಿ ಇರತಕ್ಕಂಥದ್ದು. ಸೂರ್ಯ ರಾಹು ನಾಲ್ಕನೇ ಮನೇಲಿ ಕೂತಾಗ ಸ್ವಲ್ಪ ಮಟ್ಟಿಗೆ ಬೇಡದಲ್ಲೇ ಇರತಕ್ಕಂಥ ಜಾಗಗಳನ್ನು ಕೊಡ್ಕೊಳ್ತದ್ದು, ಬಂಡವಾಳವನ್ನು ಹಾಕಿ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಮನೆಯವರೊಟ್ಟಿಗೆ ಆಲೋಚನೆ ಕುಟುಂಬದೊಟ್ಟಿಗೆ ಆಲೋಚನೆಯನ್ನು ಮಾಡದಲೇ ಅನ್ರೆಲೆವೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಸೂರ್ಯ ರಾಹು ನಾಲ್ಕನೇ ಮನೇಲಿದ್ದಾಗ ಈ ರೀತಿಯಾದಂಥ ಸಂಭವ ಜಾಸ್ತಿ ಆಗ್ತದೆ, ಆತ್ಮದ ಮೇಲೆ ಕೆಟ್ಟ ಆಲೋಚನೆಗಳು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ. ಸೂರ್ಯ ರಾಹು ಐದನೇ ಮನೆಯಲ್ಲಿ ಕೂತಿದ್ದಾರೆ ಅಂದರೆ ಸ್ವಲ್ಪ ಮೋಜು ಮಸ್ತಿ ಜಾಸ್ತಿ, ಸ್ವಲ್ಪ ಈ ಹ್ಯಾಬಿಟ್ ಆಗಿರ್ತಕ್ಕಂಥ ಪರಿಣಾಮಗಳು ಜಾಸ್ತಿ ತೋರಿಸುತ್ತೆ. ಸ್ವಲ್ಪ ಈ ಜೂಜಾಡ್ತಕ್ಕಂಥದ್ದು, ಈ ಆಮೇಲೆ ಹ್ಯಾಬಿಟೇಷನ್ ಅಂತ ಕರಿತೀವಿ ಅಂದರೆ ಈ ಗುಂಡಾಗ್ತಕ್ಕಂಥದ್ದು, ಸಿಗರೇಟ್ಸ್ ಎತ್ತಕ್ಕಂಥದ್ದು, ಎಂಜಾಯ್ಮೆಂಟ್ ಮೂಡ್ ಜಾಸ್ತಿ ಇರತಕ್ಕಂಥದ್ದು ಸೂರ್ಯ ರಾಹು ಐದನೇ ಮನೆಯಲ್ಲಿ ಕೂತಾಗ ಜಾಸ್ತಿ ಬರುತ್ತೆ.
ಮನೆಗೆ ಕಾನ್ಸಂಟ್ರೇಷನ್ ನೇ ಕೊಡದಲ್ಲ ಇರತಕ್ಕಂತ ಸಂದರ್ಭ ಬರುತ್ತೆ ಅದೇ ಸೂರ್ಯ ರಾಹು ಆರನೇ ಮನೆಯಲ್ಲಿ ಇದ್ದಾಗ ದಿ ಬೆಸ್ಟ್ ಎಕ್ಸಲೆಂಟ್ ತುಂಬಾ ಎಕ್ಸಲೆಂಟ್ ವರ್ಕರ್ ಆಗಿರ್ತಾರೆ ಸಮಾಜ ಸೇವಕರ ಆಗಿರತಕ್ಕಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಆರನೇ ಮನೆಯಲ್ಲಿ ಸೂರ್ಯ ರಾಹು ಕೂತಾಗ ಅತ್ಯಂತ ಒಳ್ಳೆಯ ಸಮಾಜ ಸೇವಕರು ಮನೆಗೂ ಕೂಡ ಅಷ್ಟೇ ಪ್ರಾವೀಣ್ಯತೆಯನ್ನು ಕೊಡತಕ್ಕಂತದ್ದು ಕೆಲಸಗಾರರು ಕೆಲಸದಲ್ಲೂ ಕೂಡ ಅಷ್ಟೇ ಪ್ರಾವೀಣ್ಯತೆ ಇರತಕ್ಕಂತದ್ದು ಇರುತ್ತೆ ಸೂರ್ಯ ರಾಹು ಏಳನೇ ಮನೆಯಲ್ಲಿ ಕೂತಾಗ ಸ್ವಾರ್ಥ ಬುದ್ಧಿ ಜಾಸ್ತಿ ತನ್ನ ಸ್ವಾರ್ಥ ಯಾಕೆಂದ್ರೆ ಲಗ್ನ ಭಾವವನ್ನ ವೀಕ್ಷಣೆಯನ್ನ ಮಾಡಿದಾಗ ಒಂದು ಮತ್ತು ಏಳನೇ ಮನೆಗಳು ಸ್ವಾರ್ಥ ಬುದ್ಧಿಯವರು ಜಾಸ್ತಿ ಆಗ್ತಾರೆ ಸಮಸ್ಯೆಯನ್ನ ಮಾಡತಕ್ಕಂತದ್ದು ಜಾಸ್ತಿ ಇರುತ್ತೆ ಸೂರ್ಯ ರಾಹು ಏಳನೇ ಮನೆಯಲ್ಲಿ ಕೂತಾಗ ಅಷ್ಟು ಉತ್ತಮವಾದ ಫಲ ಕೊಡಲ್ಲ ಅದೇ ಸೂರ್ಯ ರಾಹು ಎಂಟನೇ ಮನೆಯಲ್ಲಿ ಕೂತಾಗ ದಿ ಮೋಸ್ಟ್ ಡೇಂಜರಸ್ ಮ್ಯಾನ್ ಗಳಾಗ್ತಾರೆ ದಿ ಮೋಸ್ಟ್ ಇಲ್ಲೀಗಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಏಕೆಂದರೆ ತುಂಬ ಈ ಕಪಟಿಗಳ ಕಪಟತನ ಜಾಸ್ತಿ ಬರ್ತಕ್ಕಂಥದ್ದು ಸೂರ್ಯ ರಾಹು ಎಂಟನೇ ಮನೆಯಲ್ಲಿ ಕೂತಾಗ ಬರ್ತದೆ ಅದು ಜೊತೆಗೆ ಪಿತೃದೋಷ ಪರಿಣಾಮ ಆಗ್ತದೆ ಅವರಿಗೆ ಸಹಾಯ ಅಸ್ತ ಸಿಗೋದು ಬಹಳಷ್ಟು ಕಷ್ಟ ಆಗ್ತದೆ ಏನಾದರೂ ತಪ್ಪು ಮಾಡಿದ್ರೆ ಯಾರು ಸಹಾಯಕ್ಕೆ ಬರೋದಿಲ್ಲ ಬೇಕಾದರೆ ಅಬ್ಸರ್ವ್ ಮಾಡ್ಕೊಳ್ಳಿ ಸೂರ್ಯ ರಾಹು ಎಂಟನೇ ಮನೆಯಲ್ಲಿದೆಯಾ ಮ್ಯಾಕ್ಸಿಮಮ್ ಈ ಒಂದು ಸಮಸ್ಯೆ ಬರುತ್ತೆ ಸೂರ್ಯ ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ಅವರ ತಂದೆಯಿಂದ ಸಪೋರ್ಟ್ ಸಿಗೋದು ಕಷ್ಟ ಆಗ್ತದೆ ತಂದೆ ಸರಿಯಾದಂಥ ಆಸ್ತಿ ಮಾಡಿಲ್ಲದಲ್ಲೇ ಇರತಕ್ಕಂಥದ್ದು ಏನು ನಮ್ಮ ತಂದೆ ಇದ್ರಪ್ಪ ಏನೂ ಮಾಡಲಿಲ್ಲ ಕಣ ಸುಮ್ಮನೆ ಅವನ ಪಾಡಿಗೆ ಅವನು ಇದನ್ನ ಮಾಡ್ಕೊಂಡು ಹೋದ ಎಂಜಾಯ್ ಮಾಡ್ಕೊಂಡು ಹೋದ ನಮಗೋಸ್ಕರ ಏನೂ ಮಾಡಲೇ ಇಲ್ಲ ಅಂತಕ್ಕಂಥ ಮಕ್ಕಳಲ್ಲಿ ಮನೋಭಾವ ಬರ್ತಕ್ಕಂಥದ್ದಿರುತ್ತೆ ಅವರ ತಂದೆ ನಿಮ್ಮ ಮೊಮ್ಮಕ್ಕಳು ನಮ್ಮ ತಾತಗಳು ಏನು ಮಾಡಲಿಲ್ಲಪ್ಪ ನಮಗೆ ಏನೂ ಹೋಗಲಿಲ್ಲ ಅವ್ರ ಪಾಡಿಗೆ ಅವರಿದ್ದರು ಎಂಜಾಯ್ಮೆಂಟ್ ಮಾಡಿಕೊಂಡ್ರು ನಮಗೆ ಇಂಥ ಪರಿಸ್ಥಿತಿ ಬಂತು ಸೂರ್ಯ ರಾಹು ಒಂಬತ್ತನೇ ಮನೆಯಲ್ಲಿ ಇರತಕ್ಕಂಥ ಕೈವಾಡ ಸೂರ್ಯ ರಾಹು ಹತ್ತನೇ ಮನೆಯಲ್ಲಿದ್ದರೆ ಖಂಡಿತವಾಗಿ ದಿ ಬೆಸ್ಟ್ ಎಕ್ಸಲೆಂಟ್ ಬೇಕಾದಷ್ಟು ಆಸ್ತಿಯನ್ನು ಮಾಡೋಗ್ತಾರೆ ನಮ್ಮ ತಂದೆ ಎಲ್ಲಿ ನೋಡಿದ್ರು ಯಾವ ಕಡೆ ತಿರುಗಿದ್ರು ನಮಗೆ ಆಸ್ತಿ ಮಾಡೋದ್ರ ಕಡೆ ಬೇಕಾದಷ್ಟು ರಾಜಕೀಯವಾದಂಥ ವ್ಯಕ್ತಿ ಅವ್ರಿಗೆ ಏನೇ ಒಂದು ಶಕ್ತಿ ಇದ್ದರೂ ಏನೇ ಒಂದು ಇದಿದ್ದರೂ ಕೂಡ ಅವರ ಒಂದು ಬುದ್ಧಿಶಕ್ತಿಯಿಂದ ಅವರ ಆತ್ಮಬಲದಿಂದ ಏನಾದರೂ ಕಪಟವನ್ನಾದರೂ ಮಾಡಿ ಅವರು ರಾಜಕೀಯದಲ್ಲಿ ಮೇಲುಗೈ ಸಾಧನೆ ಮಾಡತಕ್ಕಂಥ ವ್ಯಕ್ತಿತ್ವ ಅವರಿಗೆ ಜಾಸ್ತಿ ಬರುತ್ತೆ ಅದೇ ಸೂರ್ಯ ರಾಹು ಹನ್ನೊಂದನೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಈ ಮೋಸ ಮಾಡ್ತಕ್ಕಂಥ ಪ್ರವೃತ್ತಿ ಅವರು ಜಾಸ್ತಿ ಆಗ್ತಾರೆ ಸ್ವಲ್ಪ ಎಂಜಾಯ್ಮೆಂಟ್ ಮೂಡ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ತುಂಬ ಆಸೆಯಿಂದೆ ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ ಬೇರೆಯವರ ಸಹವಾಸ ಫಿಮೇಲ್ ಫೆಟರ್ನಿಟಿ ಮೇಲ್ ಫೆಟರ್ನಿಟೀಸ್ಗೂ ಆಸೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇದೊಂದು ಸೂರ್ಯ ರಾಹು ಹನ್ನೊಂದನೇ ಮನೆಯಲ್ಲಿದ್ದಾಗ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಇರುತ್ತೆ ಸೂರ್ಯ ರಾಹು ಹನ್ನೆರಡನೇ ಮನೆಯಲ್ಲಿದ್ದರೆ ದಿ ಬೆಸ್ಟ್ ಕಾಂಬಿನೇಷನ್ ಅವರು ಆಧ್ಯಾತ್ಮಿಕವಾದಂಥ ತಂದೆ ಆಗಿರ್ತಾರೆ ಜೊತೆಗೆ ವರದೇಶದಲ್ಲಿ ಸೆಟ್ಲ್ ಆಗ್ತಕ್ಕಂಥದ್ದು ಇರುತ್ತೆ ದಾನ ಧರ್ಮದಲ್ಲಿ ಎತ್ತಿದ ಕೈಯವರಾಗಿರ್ತಾರೆ ನೀವು ಸೂರ್ಯ ರಾಹು ಹನ್ನೆರಡೇ ಮನೆಯಲ್ಲಿದೆಯಾ ಏನು ಬೇಕಾದರೂ ಕೇಳಿ ಕೊಟ್ಬಿಡ್ತಾರೆ ಅವರು ಏನು ಬೇಕಾದರೂ ಕೊಡ್ತಕ್ಕಂಥ ಒಂದು ಮನಸ್ಥಿತಿಯವರಾಗ್ತಾರೆ ಇದು ಇಷ್ಟು ಕೂಡ ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಸೂರ್ಯ ರಾಹು ಇದ್ದಾಗ ಕೊಡ್ತಕ್ಕಂಥ ಫಲಗಳಾಗ್ತದೆ ನೀವು ಸೂರ್ಯ ರಾಹು ಇದೆ ಅಂದಾಗ ಅದು ಗ್ರಹಣ ಕಾಲದಲ್ಲೂ ಹುಟ್ಟಿದ್ದಾನೆ ಕೆಟ್ಟದ್ದು ಅಂತಕ್ಕಂಥ ಮನೋಭಾವವನ್ನು ಬಿಡಿ ಆದಷ್ಟು ಕೂಡ ಈ ರೀತಿಯ ಫಲಗಳನ್ನು ನಿರ್ಣಯ ಮಾಡ್ಕೊಳ್ಳೋದು ನಿಮ್ಮ ಜಾತಕದಲ್ಲಿದೆಯಾ ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.